ನನ್ನ ಪ್ರೀತಿಯ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಚಿತ್ರರಂಗದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು 5ನೇ ಕ್ಲಾಸಿಂದ ಮಾಲಶ್ರೀ ಮೇಡಮ್ ಅವ್ರ ಸಿನಿಮಾ ನೋಡ್ಕೊಂತಿದ್ದೆ. ನಂಜುಂಡಿ ಕಲ್ಯಾಣ ರಿಲೀಸ್ ಆದಾಗ ನಾನು 5ನೇ ಕ್ಲಾಸ್ ಓದ್ತಾ ಇದ್ದೆ. ಸೊ ಅವಾಗಿಂದ ಅವ್ರು ನೋಡ್ಕೊಂಡು ಬೆಳೆದಿರೋನು ಎಲ್ಲ ಒಂದೇ ಸರಿ ಸುನೆ ಚೌಕ ಓಕೆ ಎಲ್ಲರೂ ಹೇಳ್ತಾ ಇದ್ರಲ್ಲ ಸುಮ್ಮನೆ ಹೇಳಿದೆ, ಯಾರು ಅನ್ಯತ ಭಾವಿಸ್ಬೇಡಿ. ಟ್ರೈಲರ್ ನೋಡಿದ್ಮೇಲೆ ನನಗೆ ಭಾಳ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಟ್ರೈಲರ್ ಮಾಡಿರ್ತಾರೆ ಅಂತ. ಯಾಕಂದ್ರೆ ಸಿನಿಮಾನು ಅದೇ ರೇಂಜ್ಗಿದೆ, ಆಕ್ಷನ್ಸು ಈ ಸಿನಿಮಾದಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ದಿರ ಈ ಥರ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಪ್ರೊಡ್ಯೂಸರ್ ನಮ್ಮ ನಟರಾಜ್ ಅವರು ಮತ್ತು ಕೋಮಲ ನಟರಾಜ್ ಅವರು ಮೇಡಮ್ ಅವರಿಂದ. ಸೊ ನೀವೇನೇ ಮಾಡಿ ಮಾಸ್ಟರ್ ಎಕ್ಸ್ಟ್ರಾ ರಿಯಾಕ್ಷನ್ಸ್ ಕೊಡ್ಬೇಕಂತ ಹೇಳಿದ್ರು. ಅದೇ ರೀತಿ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರು ಇರ್ಬೋದು, ಧನು ಕುಮಾರ್ ಇರ್ಬೋದು, ಅರುಣ್ ನಮ್ಮ ಅರುಣ್ ಕ್ಯಾಮ್ರಾಮ್ಯಾನ್, ಎಲ್ಲರೂ ಸಪೋರ್ಟು, ಇಡೀ ಟೀಮ್ ಜೊತೆಗೆ ಮಾಲಶ್ರೀ ಮೇಡಮ್ ಅವರು ಆಕ್ಷನ್ ಕ್ವೀನ್. ಸೊ ಅವರ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸುಮಾರು ಸಿನಿಮಾಗಳು ನಾನು ಫಸ್ಟು ಅವ್ರಿಗೆ ನಾನು ಫೈಟ್ ಕಂಪೋಸ್ ಮಾಡಿತ್ತು ಮೇಡಮ್ಗೆ ಮಾಲಶ್ರೀ ಮಾಮಾಶ್ರೀ ಫಸ್ಟು. ಅವರು ಅವಾಗಿನ್ನೂ ಫುಲ್ ಫ್ಲೆಡ್ಜ್ಡ್ ಅಂದರೆ ಆಕ್ಷನ್ ಹೀರೋಯಿನ್ ಆಗಿ ಇನ್ನೂ ಇಂಟ್ರೊಡ್ಯೂಸ್ ಐ ಮೀನ್ ಸ್ಟಾರ್ಟ್ ಮಾಡಿರಲಿಲ್ಲ. ಮಾಲಶ್ರೀ ಮಾಮಾಶ್ರೀಯಲ್ಲಿ ಒಂದು ಆಕ್ಷನ್ ಮಾಡಿದ್ವಿ ಹೆಸರುಘಟ್ಟ ಮನೆ ಮುಂದೆ ಮಾಡಿದಾಗ. ಆವಾಗಲೇ ನಾನು ಅವಾಗ ಹೇಳಿದ್ದೆ ನಾನು ಮೇಡಮ್ಗೆ, ಮೇಡಮ್ ನೀವು ಆಕ್ಷನ್ ಹೀರೋಯಿನ್ ಸ್ಟಾರ್ಟ್ ಮಾಡಿಬಿಡಿ, ಏನು ಹಿಂಗೆ ಮಾಡ್ತೀರಾ, ಲೆಗ್ ಇಲ್ಲಿ ಎತ್ತದಲ್ಲಿ ಇಷ್ಟು ಟೈಟ್ ಲೆಗ್ ಎತ್ತಾರೆ, ಆ ಎಮೋಷನ್ ಆ ಟರ್ನಿಂಗ್ ಅವ್ರದೊಂದು ಒಂದು ಒಂದು ಶಾರ್ಟ್ನಲ್ಲಿ ಎಲ್ಲ ಸಿನಿಮಾ ಎಲ್ಲ ಫೈಟಲ್ಲೂ ಮಾಡ್ತೀನಿ. ಅದೇನಂದ್ರೆ ಹಿಂಗೆ ಟರ್ನ್ ಆದರೆ ಆ ಹೇರು ಹಂಗೆ ಹೋಗಿ ಇವತ್ತು ಐಸ್ ಬಿಡಲ್ಲಿ. ಸೊ ಅದು ನನಗೆ ಫೇವ್ರೇಟ್ ಶಾರ್ಟು ಮಾಲಶ್ರೀ ಮೇಡಮ್ದು ಫೇವ್ರೇಟ್ ಶಾರ್ಟು. ಅವರು ಗೊತ್ತು ಅವ್ರಿಗೆ ಪ್ರತಿ ಫೈಟಲ್ಲಿ ನಾನು ಆ ಶಾರ್ಟ್ ಇಟ್ಟೇ ಇಟ್ಟಿರ್ತೀನಿ. ಸೊ ಆ ಥರ ಎಕ್ಸ್ಪ್ರೆಷನ್ಸು ಆ ಬಾಡಿ ಲ್ಯಾಂಗ್ವೇಜು ಆ್ಯಕ್ಷನಲ್ಲಿ ಆ ವಾಕಿಂಗ್ ಸ್ಟೈಲ್ ಇರ್ಬೋದು ಸುಮಾರು ನಾನು ನಂದು ಹಲವಾರು ಈಗ ಲೇಡಿ ಓರಿಯೆಂಟೆಡ್ ಆ್ಯಕ್ಷನ್ಸು ನಾನು ಮಾಡಿರೋ ಲೇಡಿ ಓರಿಯೆಂಟೆಡ್ ಆ್ಯಕ್ಷನ್ಸ್ ಸೀಕ್ವೆನ್ಸ್ಗಳಲ್ಲಿ ನಂದು ಜಾಸ್ತಿ ಹೈಲೈಟ್ಸ್ ಆಗಿರೋದು ಮಾಲಶ್ರೀ ಮೇಡಮ್ದೆ. ಮೇಡಮ್ ಬರ್ಬೇಕು, ಹೌದು ಬನ್ನಿ ಮೇಡಮ್. ಮಾಸ್ಟರ್ ನೀವು ಇದ್ಮೇಲೆ ನಾನು ಬಿಕಾಸ್ ಯಾಕಂದ್ರೆ ಆಕ್ಷನ್ ಕ್ವೀನ್ ಆಗಿದ್ದೆ ಇವರಿಂದ. ನಾನು ನಿಜವಾಗ್ಲು ಹೇಳ್ತಾ ಇದ್ದೀನಿ, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ ನನ್ನ ಸ್ಟೈಲ್ ಆಗಲಿ ಇಲ್ಲ ಆಕ್ಷನ್ ಕ್ವೀನ್ ಅಂತ ಟೈಟ್ಲ್ ಇಟ್ಟಿರೋದು ಹಂಸಲೇಖ ಅವರು. ಬಟ್ ಅದಕ್ಕೆ ಅದಕ್ಕೆ ಚಾನ್ಸ್ ಕೊಟ್ಟಿರೋದು ಇವರು. ಸೊ ಮಾಸ್ಟರ್ ನೀವು ಇಷ್ಟದ ಹೇಳ್ಬೇಡಿ ಮಾಸ್ಟರ್, ನನಗೆ ಇರೋದೇ ನಿಮ್ಮಿಂದ. ಆಕ್ಷನ್ ಇಷ್ಟು ಚೆನ್ನಾಗಿ ಮಾಡಿದ್ರೆ ನನ್ನ ಒಂದೊಂದು ಕಿಕ್ಕು ಒಂದೊಂದು ಪಂಚು ಒಂದೊಂದು ಸ್ಟೈಲು ನನಗೇನೋ ಅದೊಂದು ಗಾಡ್ಸ್ ಗಿಫ್ಟ್ ನೋಡಿದ ತಕ್ಷಣ ನಾನು ಕ್ಯಾಪ್ಚರ್ ಮಾಡೋದು. ಇವ್ರು ಮಾಡಿದ್ರೆ ಹಂಗೆ ನಾನು ಮಾಡ್ತಾ ಇದ್ದೀನಿ, ಅದು ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಅದೊಂಥರ ಚೆನ್ನಾಗಿ ಕಾಣ್ತಿತ್ತು. ಬಟ್ ಎಕ್ಸಾಕ್ಟ್ಲಿ ನಿಮ್ಮನ್ನೇ ಕಾಪಿ ಮಾಡ್ತಾ ಇದ್ದೀನಿ ಮನಸ್ಸಿಗೆ, ನಾನು ಏನೇ ಮಾಡೋದು ನೀವೇ. ಹೌದು ಖಂಡಿತ ಖಂಡಿತ, ಬಟ್ ನೀವು ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ, ಯಾಕಂದ್ರೆ ನೀವು ಏನೇ ಹೇಳಿ ತನ್ನಿ ರೆಡಿ ರೆಡಿ ಅಲ್ಲ ಬೆನೂರು ಹೇಳ್ತಾರೆ ಇಲ್ಲ ಡೈರೆಕ್ಟರ್ ಇಲ್ಲಿ ಡೈರೆಕ್ಟರ್ ಡೈರೆಕ್ಟರ್ ಹೇಳಿ ರೆಡಿ ನಾನೇ ಹೇಳ್ಬಿಡ್ತೀನಿ ರೆಡಿ ರೆಡಿ ಸ್ಟಡಿ 1 2 ಆಕ್ಷನ್. ಅಂದ್ರೆ ಅದೊಂದು ಸೌಂಡ್ ಆಕ್ಷನ್ ಅಲ್ಲಿ ಮೇಡಮ್ ಗೊತ್ತದು ಆ ಸೌಂಡ್ ಸತ್ 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 ಸಫೆ ಅಂತ ಆ ತರ ನಾವು ತೋರಿಸುವಾಗ ಅವ್ರಿಗೆ ಮೂಡ್ ಬರಲಿ ಅಂತ ಆರ್ಟಿಸ್ಟ್ಗೆ ನಾನು ಅದು ಹೇಳ್ತೀನಿ. ನಾನು ಎಕ್ಸಾಕ್ಟ್ಲಿ ಇವನು ಕಾಪಿ ಮಾಡ್ತೀನಿ. ಆ್ಯಂಡ್ ನಾನು ನಿಜವಾಗ ಫ್ರಮ್ ದ ಫಸ್ಟ್ ಫಿಲ್ಮ್ ನೀವು ಹೇಳ್ದಂಗೆ ಮಾಲಶ್ರೀ ಮಾಮಾಶ್ರೀ ವಾಸ್ ಮೈ ಫಸ್ಟ್ ಆ್ಯಕ್ಷನ್. ಅದಕ್ಕಿಂತ ಮುಂಚೆ ಎಸ್ ವಿ ಭಾರ್ಗವಿ ಮಾಡಿದ್ವಿ, ಇವರು ಮಾಸ್ಟರ್ ರಾಮು ಮಾಸ್ಟರ್ ಅವರು ಅವರು ಫಸ್ಟ್ ಅದೇನು ಅಷ್ಟೇ ಅವರು ಹಂಗೆ ಹೇಳ್ತಾ ಇದ್ರು ಫಸ್ಟ್ ಅವ್ರು ಮಾಡಿ ಅವ್ರ ಮಗ ಮಾಡ್ತಿರೋರು ಇವರು ಅವ್ರ ಮಗನೇ ಕಂಪೋಸ್ ಮಾಡ್ತಿರೋದು. ಸೊ ಅವರು ಹಂಗೆ ಎಕ್ಸಾಕ್ಟ್ಲಿ ಮಾಡಿ ತಿನ್ನಮ್ಮ
ಇನ್ನೂ ಸೊ ಆ ವಾಕಿಂಗ್ ಲ್ಯಾಂಗ್ವೇಜ್ ಆ ವಾಕಿಂಗ್ ಆಗಲಿ ಆ ಬಾಡಿ ಅದೇನು ಗೊತ್ತಿಲ್ಲ ಇಟ್ಸ್ ಅ ಬಾಡಿ ಸ್ಟ್ರಿಪ್ ಬಟ್ ಅದನ್ನು ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿದ್ದು ಮಂಜು ಮಾಸ್ಟರ್. ಐ ಶುಡ್ ಅಗ್ರಿ ಇಟ್ ಬಿಕಾಸ್ ಮಹಾರಾಷ್ಟ್ರ ಮಾಮಾಶ್ರೀ ಫೈಟ್ ಇದು ಫೆಮಿನೈನ್ ಇದರಲ್ಲಿ ಅವರು ಅಷ್ಟು ಒಂದು ಶ್ರೀಹರಿ ಇಸ್ ಅ ವೆರಿ ಗುಡ್ ಶ್ರೀಹರಿ ಇಂಟ್ರೊಡ್ಯೂಸ್ ಕನ್ನಡದಲ್ಲಿ ಅವರ ಶ್ರೀಹರಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಅವಾಗ ಇನ್ನು ಅವರು ಫುಲ್ ಬ್ಲೇಡ್ ಜೀರೋ ಆಗಿರಲಿಲ್ಲ, ಇಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಮೇಡಮ್ ಜೊತೆ ಅದು ಆಕ್ಷನ್ ಅದು ಅದ್ಭುತ. ರಿಯಲಿ ನನಗೆ ಶಾಕ್ ಆಗಿತ್ತು ಸ್ಕ್ರೀನ್ ಮಾಡಿ ನಾನು ಮಾಡಿದ್ದೀನಿ ಅಂತ ಅನ್ಸ್ಬಿಡ್ತೇನೆ ಅನ್ಸಿದ್ದೀನಿ ಖಂಡಿತ. ಆವಾಗಿಂದ ಈಗ ಎಲ್ಲ ಪ್ರೊಡ್ಯೂಸರ್ ಆವಾಗಿಂದ ಶುರು ಮಾಡ್ಬಿಟ್ಟು ಡೈರೆಕ್ಟ್ ಪ್ರೊಡ್ಯೂಸ್ ಪ್ರತಿಯೊಂದು ಪಿಕ್ಚರ್ ಒಂದೊಂದು ಆಕ್ಷನ್. ಸೊ ಆಮೇಲೆ ಟೋಟಲಿ ಆಮೇಲೆ ಟೋಟಲಿ ಲೇಡಿ ಪೊಲೀಸ್ ಅದು ಸುಮಾರು ಸಿನಿಮಾಗಳು ಅದು ಹೇಳ್ಬಿಡ್ತೀನಿ. ಲೇಡಿ ಪೊಲೀಸ್ ಇರ್ಬೋದು, ನಿರ್ಣಯ ಅಂತ ಒಂದು ಸಿನಿಮಾ ಮಾಡಿ ಅದರಲ್ಲಿ ಆಕ್ಷನ್ಸ್, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಟೋಟಲಿ ಆಕ್ಷನ್ ಹೀರೋಯಿನ್ ಅಂತ ಬಂದಿದ್ದು ಫ್ರಮ್ ಲೇಡಿ ಪೊಲೀಸ್ ಲೇಡಿ ಕಮಿಷನರ್ ಲೇಡಿ ಕಮಿಷನರ್ ಲೇಡಿ ಪೊಲೀಸ್ ಅಲ್ಲಿಂದ ಅಲ್ಲಿಂದ ಇನ್ನು ರಾಮು ಸರ್ ಅವರು ಇನ್ನೊಂದು ತಮ್ಮ ನಮ್ಮ ಬ್ಯಾನರ್ ಅಲ್ಲಿ ಅವ್ರ ಸಿನಿಮಾಗಳಲ್ಲಿ ಚಾಮುಂಡಿ ದುರ್ಗಿ ಶಕ್ತಿ ದುರ್ಗಿ ಇಂಟ್ರಡಕ್ಷನ್ ಆಕ್ಷನ್ ಹೈಲೈಟ್ ಎವರ್ ಗ್ರೀನ್ ಆಕ್ಷನ್. ಸೊ ಆ ರೀತಿ ಅಲ್ಲಿಂದ ಮಾರಕಾಸ್ತ್ರವರೆಗೂ ಬಂದಿದ್ದೀವಿ. ಮಾರಕಾಸ್ತ್ರಲ್ಲಿ ಕೂಡ ಮೇಡಮ್ ನಾಲ್ಕು ಆಕ್ಷನ್ ತುಂಬಾ ಅದ್ಭುತವಾಗಿ ಮಾಡಿದ್ರು. ಟೀಮ್ ವರ್ಕ್ ಟೋಟಲ್ ಟೀಮ್ ವರ್ಕ್ ಪಿಕ್ಚರ್ ಅಲ್ಲಿ ಆಕ್ಷನ್ ಮಾಡುವಾಗ ಒಂದ್ ದಿವಸ ನನ್ನ ಕೈಲಿ ಆಗ್ಲಿಲ್ಲ. ಐ ವಾಸ್ ನನ್ಗೆ ಒಂದ್ ಸೆಕೆಂಡ್ ಏನಾಗಿದೆ ತುಂಬಾ ರಿಚ್ ಆಗಿತ್ತು. ಒಂದು ನಮ್ ಪ್ರೊಡಕ್ಷನ್ ಒಂದ್ಸಲ ನಾಪಕ ಬಂದ್ಬಿಡ್ತು. ಆಮೇಲೆ ಮಂಜು ಮಾಸ್ಟರ್ ಇರುವಾಗ ನನಗೆ ಎಲ್ಲೋ ರಾಮು ಇಲ್ಲೇ ಇದ್ದಾರೆ ಅವಾಗ ಅವಾಗ ಹುಡುಕ್ತಾ ಇದ್ದೀನಿ ಅವ್ರನ್ನ. ಬಿಕಾಸ್ ಪ್ರತಿಯೊಂದು ಪಿಕ್ಚರ್ ಅಲ್ಲಿ ಪ್ರತಿಯೊಂದು ಆಕ್ಷನ್ ಅಲ್ಲಿ ಮಂಜು ಮಾಸ್ಟರ್ ರಾಮು ಅವ್ರ ಕಾಂಬಿನೇಷನ್ ಆಗ್ಲಿ ನಮ್ ಕಾಂಬಿನೇಷನ್ ಆಗ್ಲಿ. ಸೊ ಅವತ್ತು ಏನು ಗೊತ್ತಿಲ್ಲ ಫುಲ್ಲು ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಇವರು ಕ್ಯಾರವನ್ ಅಲ್ಲಿ ತುಂಬಾ ರಾಮು ಸರ್ ನೆನ್ಸ್ಕೊಂಡು ಮೇಡಮ್ ಬಹಳನೇ ಫೀಲ್ ಮಾಡ್ಕೊಂಡು ಹೋಗ್ಬಿಟ್ರು. ನಾನು 1 ಅವರ್ ಆಗಿದೆ ಅವ್ರ ಸಮಾಧಾನ ಮಾಡಕ್ಕೆ, ಯಾಕಂದ್ರೆ ಆ ಒಂದು ವೈಭೋಗ ಆ ಸೆಟ್ ಗಳು ಹಾಕಿದ ರೀತಿ ಈ ಸಿನಿಮಾದಲ್ಲಿ ಅದನ್ನ ನೆನೆದು ನನ್ನನ್ನು ನೋಡಿ ಅವ್ರಿಗೆ ತುಂಬಾ ಜ್ಞಾಪಕ ಬಂತು. ಯಾಕಂದ್ರೆ ಆ ರೇಂಜ್ ಆ ಶ್ರೀಮಂತಿಕೆ ರಾಮು ಸರ್ ಆ ರೀತಿ ಎಲ್ಲ ಚಿತ್ರಗಳಲ್ಲೂ ಮಾಡ್ಕೊಂಡ್ ಬಂದಿದ್ರು. ಅದನ್ನ ಅವರು ನನ್ನ ಅವರ ಬಾಂಧವ್ಯ ಮೂರ್ನಾಲ್ಕು ಕ್ಯಾಮರಾ ಆಮೇಲೆ ಬ್ಲಾಸ್ಟ್ ಆಗ್ಲಿ ಇಲ್ಲ ಸಾಮಾನುಗಳು ಹೊಡೆಯೋದಾಗ್ಲಿ ಎಲ್ಲ ಆಗ್ಲಿ ಇಷ್ಟು ಖರ್ಚು ಮಾಡಿ ಇಷ್ಟು ಮಾಡಿದ್ದು ನಿಜವಾಗ್ಲೂ ವೆರಿ ಗುಡ್ ಪ್ರೊಡ್ಯೂಸರ್ ಅವ್ರಿಗೆ ಹೇಳ್ಬೇಕು ತುಂಬಾ. ಅದು ಅದ್ರ ಜೊತೆಲಿ ಗುರುಮೂರ್ತಿ ಅವರಾಗ್ಲಿ ಈಗ ಸರ್ ನಾನು ಇಲ್ಲ ಮಾತಾಡ್ತೀನಿ ನಿಮ್ ಫಿನಿಶ್ ಮಾಡ್ತೀನಿ ನಮಗೆ ಬರ್ತೇನೆ ಅಲ್ಕಮ್ಮಿ ಇಲ್ಲ ನಾನು ಇಲ್ಲ ಎಲ್ಲರ ಬಗ್ಗೆ ಮಾತಾಡ್ತೇನೆ ಬಟ್ ಅವ್ರು ಇನ್ನೂ ಎಲ್ಲಾನು ಇದು ಮಾಡಿಸ್ಬೇಕು ಅನ್ಸುತ್ತೆ ಅಗೇನ್ ಅಲ್ಕಮ್ ಓಕೆ. ಸೊ ಈ ರೀತಿ ತುಂಬಾ ಚೆನ್ನಾಗಿ ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಮಾರಕಾಸ್ತ್ರ. ಸೊ ಡೈರೆಕ್ಷನ್ ಆಮೇಲೆ ಕ್ಯಾಮರಾ ವರ್ಕ್ ಮ್ಯೂಸಿಕ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಏನಕ್ಕೆ ಅದ್ರ ಒಂದು ಕಾರಣ ಇದೆ ಅಲ್ಲಿ ಮಿರಾಕಲ್ ಮಂಜು ಅಂತಿದೆ. ನಾನು ಫಸ್ಟ್ ಸಿನಿಮಾ ನರಸಿಂಹ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಹೆಸರು ಕೊಡಿ ನಿಮಗೆ ನಾನು ಹೇಳಿದ್ದೆ ನಾನು ಬರೀ ಮಂಜು ಬೇಡ ಸಾಹಸ ಮಂಜು ಅಂದ್ರೆ ಸಾಫ್ಟ್ ಆಗ್ಬಿಡ್ತದೆ. ಯಾಕಂದ್ರೆ ಅವಾಗೆಲ್ಲ ಔಟ್ ಆಫ್ ಸ್ಟೇಟ್ ಇಂದ ಜೂಡ ರತ್ನಮ್ಮ ಆಮೇಲೆ ಆಸ್ಮನ್ ಬಾಬು ಇದೆಲ್ಲ ಹೆಸರುಗಳಿತ್ತು ಸೂಪರ್ ಸೂಪರ್ ಏನು. ಸೊ ಅವಾಗ ನಾನು ಹಲವಾರು ಹೆಸರುಗಳು ಬರ್ತೆ ನನ್ನ ಪಕ್ಕದಲ್ಲಿ ಇಂಟ್ರೊಡ್ಯೂಸ್ ಆಗೋ ಟೈಮಲ್ಲಿ ಅದ್ರಲ್ಲಿ ಮಿರಾಕಲ್ ಮಂಜು ಅಂತ ಬರ್ದಿದ್ದೆ ನಂದು ಮಿರಾಕಲ್ ಮಂಜು ಸಾಹಸ ಅದು ಬರೋದು ಥ್ರಿಲ್ಲರ್ ಮಂಜು ಅಂತ ಬರ್ದಿದೆ. ಸರಿ ಫೈನಲ್ ಥ್ರಿಲ್ಲರ್ ಮಂಜು ಓಕೆ ಆಯ್ತು. ಸೊ ಆ ಮಿರಾಕಲ್ ಮಂಜು ಇಲ್ಲಿ ಈಗ ಮ್ಯೂಸಿಕ್ ಡೈರೆಕ್ಟರ್ ಇಟ್ಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ನಂದು 2 ಹೆಸರು ಇರೋ ತರ ಅಲ್ಲಿ. ಸೊ ಹೌದು ಹೌದು ತುಂಬಾ ಚೆನ್ನಾಗಿದೆ ಮಂಜು ಅವರೇ ನಿಮ್ಮ ಮ್ಯೂಸಿಕ್ ಕೂಡ. ಸೊ ಇಡೀ ಆಮೇಲೆ ಸ್ಟಾರ್ ಕ್ಯಾಸ್ಟ್ ಅದ್ಭುತವಾಗಿದೆ ಸಿನಿಮಾದಲ್ಲಿ. ಸ್ಟಾರ್ ಕ್ಯಾಸ್ಟ್ ಎಕ್ಸ್ಟ್ರಾನೇ ತುಂಬಾ ಚೆನ್ನಾಗಿದೆ. ನಮ್ಮ ಹರ್ಷಿಕ ಪುಣೇಜ್ ಅವರು ಮೇಡಮ್ ಜೊತೆಗೆ ಅವರು ತೆರೆ ಹಂಚಿಕೊಂಡಿದ್ದಾರೆ. ಆಮೇಲೆ ಶಶಿಧರ್ ಅವರಿದ್ದಾರೆ, ಅಯ್ಯಪ್ಪ ಅವರಿದ್ದಾರೆ, ಶಿವಮಣಿ ಅವರಿದ್ದಾರೆ, ಉಗ್ರ ಮಂಜು ಇನ್ನು ಸುಮಾರು ಜನ ಬಿಡಿ ಸುಮಾರು ಜನ ಇದ್ದಾರೆ. ಬಹಳನೆ ಒಂದು ಒಳ್ಳೆ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಡೆಫಿನೆಟ್ಲಿ ಈ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಒಂದು ಹೊಸ ತರ ಇರ್ತದೆ. ಈ ಸಿನಿಮಾನ ಎನ್ಕರೇಜ್ ಮಾಡಿ ಈ ರೀತಿ ಪ್ರೊಡ್ಯೂಸರ್ನ ನಾವು ಉಳಿಸ್ಕೊಬೇಕಾಗತ್ತೆ. ಸೊ ನಟರಾಜ್ ಅವರು ಕೋಮಲ ನಟರಾಜ್ ಅವರು ಸೊ ಇಂತಹ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ರೀತಿ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ, ಈ ಸಿನಿಮಾನ ಯಶಸ್ವಿ ಮಾಡಬೇಕು. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.